नमस्कार निम जो नेटवर्क 18 निम नोड़ी न्यूज 18 नानु निखिल जोशी राजकीय अंगळदल्लि पक्षगळ पडसालेयल्लि ಚುನಾವಣೆ ಅನ್ನೋ ಚದುರಂಗದ ಆಟದಲ್ಲಿ ಯಾವ ಪಕ್ಷ ಯಾವ ನಾಯಕ ಯಾವ ರೀತಿಯ ನಡೆಯನ್ನ ನಿರ್ಧರಿಸಿದ್ದಾರೆ ಆ ನಡೆಯ ಪರಿಣಾಮಗಳೇನು ಸಮಗ್ರ ವರದಿ ವಿಶೇಷ ವಿಶ್ಲೇಷಣೆ ಚುನಾವಣಾ ಚದುರಂಗ ಈಗ ಹೆಡ್‌ಲೈನ್ಸ್ ಕೋಲಾರದಲ್ಲಿ 3 ದಿನ ಠಿಕಾಣೆಗೆ ಸಿದ್ದರಾಮಯ್ಯ ಪ್ಲಾನ್ ಮಾರ್ಚ್ 5 ರ ಬಳಿಕ ಮಾಜಿ ಸಿಎಂ ಮತಬೇಟೆ ಅಪ್ಪನ ಪ್ರಚಾರಕ್ಕೆ ಮಗನ ಬ್ಲೂಪ್ರಿಂಟ್ ಯಾವ ಪಕ್ಷಕ್ಕೂ ಸೇರದೆ ಸುಮಲತಾ ಕಣ್ಣಾಮುಚ್ಚಾಲೆ ಕಾದು ನೋಡೋ ತಂತ್ರದಿಂದ ಕಮಲಕ್ಕೆ ಕಿರಿಕಿರಿ ಬೇಗ ಡಿಸೈಡ್ ಮಾಡಿ ಅಂತ ಖಡಕ್ ಸಂದೇಶ ಬಿಜೆಪಿ ಸರ್ಕಾರದ ವಿರುದ್ಧ ಮತ್ತೊಂದು ಕಿಕ್ ಬ್ಯಾಕ್ ಬಾಂಬ್ ಕಾಕಂಬಿ ರಫ್ತಿನಲ್ಲಿ ಭಾರಿ ಅಕ್ರಮ ಆರೋಪ ಆಡಿಯೋ ಸಿಡಿಸಿದ ಪ್ರಿಯಾಂಕರ್ಗೆ ಸಿದ್ದರಾಮಯ್ಯನವರು ಯಾವಾಗ ಒಂದು ನಿರ್ಧಾರವನ್ನ ಮಾಡಿ ಘೋಷಣೆಯನ್ನ ಮಾಡಿದ್ರು ಕೋಲಾರನೇ ನನ್ನ ಮುಂದಿನ ಕ್ಷೇತ್ರ ನಾನು ಅಲ್ಲಿಂದಾನೇ ಸ್ಪರ್ಧೆಗೆ ಇಳಿತೀನಿ 2023 ರ ವಿಧಾನಸಭೆ ಕ್ಷೇತ್ರದಲ್ಲಿ ಅಂತ ಚುನಾವಣೆಯಲ್ಲಿ ಅಂತ ಅವಾಗಿಂದ ಕೋಲಾರಿನ ಬಗ್ಗೆ ವಿಶೇಷ ಗಮನ ಬರಿ ಪತ್ರಿಕೋದ್ಯಮದಿಂದ ಮಾತ್ರ ಅಲ್ಲ ರಾಜಕಾರಣಿಗಳು ರಾಜಕೀಯದಲ್ಲಿ ಆಸಕ್ತಿ ವಹಿಸಿದವರು ಎಲ್ಲರಿಗೂ ಕೋಲಾರನಲ್ಲಿ ಏನಾಗುತ್ತೆ ಸಿದ್ದರಾಮಯ್ಯನವರ ಸ್ಪರ್ಧೆಯಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಸಿದ್ದರಾಮಯ್ಯನವರ ಸ್ಪರ್ಧೆಗೆ ಇರುವಂತ ಸವಾಲುಗಳು ಏನು ಅನ್ನೋ ಪ್ರಶ್ನೆಗಳು ಕೋಲಾರ ಗೆದ್ದೆ ಗೆಲ್ಲುವ ಹಟಕ್ ಬಿದ್ದ ಸಿದ್ದು ಹಲವು ರಣತಂತ್ರ ಪ್ರಜಾಧ್ವನಿ ಯಾತ್ರೆ ಬಳಿಕ 3 ದಿನ ಕೋಲಾರದಲ್ಲಿ ಸಿದ್ದು ಠಿಕಾಣೆ ಇನ್ನ ಅಪ್ಪನ ಪ್ರಚಾರಕ್ಕೆ ಮಗ ಮತ್ತೆ ಶಾಸಕರಾದ ಯತೀಂದ್ರ ಅವರು ವೇದಿಕೆಯನ್ನ ಸಿದ್ಧತೆ ಮಾಡುತ್ತಿದ್ದಾರೆ ಸಿದ್ಧಪಡಿಸುತ್ತಿದ್ದಾರೆ ಈಗಾಗಲೇ ಒಂದು 3-4 ಸುತ್ತಿನ ಸರ್ವೆಗಳು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರೇ ಮಾಡಿದ್ದಾರೆ ಪ್ರತಿಯೊಂದು ಸರ್ವೆಯಲ್ಲೂ ಕನಿಷ್ಠ ಅಂದ್ರು 5000 ಜನರನ್ನ ಒಳಪಡಿಸಿಕೊಂಡಂತ ಸಮೀಕ್ಷೆಗಳಾಗಿದೆ ಈ ಸಮೀಕ್ಷೆಯ ಮೂಲಕ ಗೊತ್ತಾಗಿರುವಂತದ್ದು ಏನು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಇಲ್ಲಿ ಗೆಲ್ಲುವಂತ ಸಾಧ್ಯತೆಗಳು ಜಾಸ್ತಿ ಅಂತ ಅದು ಸಮೀಕ್ಷೆ ಎಷ್ಟು ಜನ 5000 ಈ ಪ್ರತಿ ಆ ಒಂದು ಮತಕ್ಷೇತ್ರದಲ್ಲಿ ಇರುವಂತ ಮತದಾರರು ಎಷ್ಟು 2 ಲಕ್ಷಕ್ಕೂ ಅಧಿಕ ಇಂತ ಸಂದರ್ಭದಲ್ಲಿ ಕೇವಲ 5000 ಜನರ ಮನಸ್ಥಿತಿ ಮತ್ತೆ ಅವರ ಅಭಿಪ್ರಾಯದ ಆಧಾರದ ಮೇಲೆ ಸಿದ್ದರಾಮಯ್ಯ ಅವರಿಗೆ ಇದು ಒಂದು ಸೇಫ್ ಸೀಟ್ ಅಂತ ನಿರ್ಧರಿಸೋದು ಎಷ್ಟು ಸರಿ ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಪದೇ ಪದೇ ಅವರಿಗೆ ಎಚ್ಚರಿಕೆಯ ಮಾತನ್ನ ಹೇಳ್ತಿದ್ದಾರೆ ನೀವು ಇದನ್ನ ಈಜಿಯಾಗಿ ತಗೋಬೇಡಿ ಯಾರ ಮೇಲೂ ನಂಬಿ ಕೂತ್ಕೋಬೇಡಿ ಜನರ ಜೊತೆ ನೀವು ನೇರ ಸಂಪರ್ಕದಲ್ಲಿ ಇರಬೇಕು ಅವಾಗ್ಲೇನೆ ನಿಮಗೆ ಮತಗಳು ಒಂದು ರೀತಿಯಲ್ಲಿ ದೃಢೀಕರಣ ಆಗೋದು ಕ್ರೂಢೀಕರಣ ಆಮೇಲೆ ಫಸ್ಟ್ ದೃಢೀಕರಣ ಆಗಲಿ ಇರುವಂತ ಮತಗಳದು ಅದಾದ ನಂತರ ಈ ಜಾತಿ ಸಮೀಕರಣ ಅನ್ನೋ ಒಂದು ವಿಷಯದಲ್ಲಿ ಜಾತಿಗಳ ಒಂದು ಸಂಖ್ಯಾ ಬಲವನ್ನ ನೋಡ್ತಾ ಹೋದಾಗ ಸಿದ್ದರಾಮಯ್ಯ ಅವರಿಗೆ ಅಟ್ ಲೀಸ್ಟ್ ಆನ್ ಪೇಪರ್ ಒಳ್ಳೆ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ನಮಗೆ ಕಂಡುಬರುತ್ತೆ ಯಾಕಂದ್ರೆ ಇಲ್ಲಿ ಎಸ್ಸಿ ಎಸ್ಟಿ ಮತಗಳು ಅಲ್ಪಸಂಖ್ಯಾತ ಮತಗಳು ಬೇರೆ ಬೇರೆ ಸಮುದಾಯದ ಮತಗಳು ಒಕ್ಕಲಿಗ ಸಮುದಾಯವನ್ನ ಹೊರತುಪಡಿಸಿ ಇಲ್ಲಿ ಕಾಂಗ್ರೆಸ್ಗೆ ತನ್ನ ನೆಲೆನೇ ಇಲ್ಲ ಅನ್ನೋ ಒಂದು ವರದಿ ಕೂಡ ಇದೆ ಎಸ್ಪೆಷಲಿ ಗ್ರಾಮೀಣ ಭಾಗ ಏನೇನಿದೆ ಕೋಲಾರ ಸುತ್ತಮುತ್ತ ಅಲ್ಲಿ ಕಾಂಗ್ರೆಸ್ಗೆ ನೆಲೆನೇ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರು ಬರೋದ್ರಿಂದ ಕಾಂಗ್ರೆಸ್ ಮತ್ತೊಮ್ಮೆ ತನ್ನ ನೆಲೆಯನ್ನ ಸ್ಥಾಪಿಸಿಕೊಳ್ಳುವಂತ ಅವಕಾಶವನ್ನ ಕಲ್ಪಿಸಿಕೊಂಡಿದೆ ಅನ್ನೋದು ಒಂದು ಊಹೆ ನನ್ನ ಕಲೀಗ್ ರಘುರಾಜ್ ಲೈವ್ ಜಾಯಿನ್ ಆಗಿದ್ದಾರೆ ಏನೇನು ಆಗ್ತಿದೆ ಕೋಲಾರನಲ್ಲಿ ಅಂತ ಹೇಳ್ತಾರೆ ಹೇಳಿ ರಘು ಖಂಡಿತ ನಿಖಿಲ್ ಸರ್ ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ ನಂತರ ಪ್ರಚಾರ ಕಾರ್ಯವನ್ನು ಯಾವಾಗಿಂದ ಆರಂಭಿಸ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಂತಾಗಿರುವಂತದ್ದು ಮಾರ್ಚ್ 5 ರ ನಂತರ ಖುದ್ದು ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರಕ್ಕೆ ಬರ್ತಾರೆ ಕೋಲಾರದಲ್ಲಿ ಇರ್ತಕ್ಕಂಥ ಸುಮಾರು 21 ಗ್ರಾಮ ಪಂಚಾಯತಿಯ ಕೇಂದ್ರದಲ್ಲಿ ಅವರು ಪ್ರಚಾರವನ್ನು ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು ಇದಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡಲಿಕ್ಕೆ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಮುಂದಿನ ವಾರ ಭೇಟಿಯನ್ನು ಕೊಡ್ತಾರೆ ಅವರ ಪ್ರಚಾರ ಕಾರ್ಯದ ಒಂದು ಕಾರ್ಯತಂತ್ರವನ್ನು ಕೂಡ ರೂಪಿಸಲಿದ್ದಾರೆ ಎಲ್ಲೆಲ್ಲಿ ಪ್ರಚಾರವನ್ನು ಮಾಡಬೇಕು ಎಷ್ಟು ಜನ ಪ್ರಚಾರವನ್ನು ಮಾಡಬೇಕು ಹೇಗೆ ಪ್ರಚಾರವನ್ನು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತಕ್ಕಂಥ ಒಂದು ರೂಪುರೇಷೆಯನ್ನು ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಯತೀಂದ್ರ ಅವರು ಬರ್ತಾ ಇದ್ದಾರೆ ಜೊತೆಗೆ ಕೋಲಾರ ನಗರ ಭಾಗದಲ್ಲಿ ಅಲ್ಪಸಂಖ್ಯಾತ ಮತ್ತೆ ದಲಿತರ ಒಂದು ಮತಗಳು ಹೆಚ್ಚಿರೋದ್ರಿಂದ ಕೋಲಾರ ನಗರದಲ್ಲಿ ಕೂಡ ಸುಮಾರು ಒಂದು 35 ವಾರ್ಡ್ಗಳಿದೆ ಇಲ್ಲಿ ಅತಿ ಹೆಚ್ಚಿನ ಕಾಲ ಒಂದು ಸಿದ್ದರಾಮಯ್ಯ ಅವರು ಪ್ರಚಾರ ಕಾರ್ಯವನ್ನು ಕೂಡ ಮಾಡಿದ್ದಾರೆ ಕ್ರಿಶ್ಚಿಯನರ ಮತಗಳು ಕೂಡ ಹೆಚ್ಚು ಹೆಚ್ಚಿರೋದ್ರಿಂದ ಅಲ್ಲಿ ಮಂದಿರ ಮತ್ತೆ ಚರ್ಚ್ ಮತ್ತೆ ಮಸೀದಿಗಳಿಗೆ ಕೂಡ ಸಿದ್ದರಾಮಯ್ಯ ಅವರು ಭೇಟಿ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಹಿಂದೆ ಹಲವು ಬಾರಿ ಕೂಡ ಅವರು ಭೇಟಿ ಕೊಟ್ಟಿದ್ರು ಆದ್ರೆ ಈಗ ಅವರು ಮಾರ್ಚ್ 5 ನಂತರ ಕೋಲಾರ ಒಂದು ಪ್ರವಾಸವನ್ನು ಸುಮಾರು 15 ದಿನಗಳ ಕಾಲ ಕೋಲಾರದಲ್ಲಿ ಇರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ ಆದ್ರೆ ಅದನ್ನ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಪಷ್ಟನೆ ಕೊಡಬೇಕಾಗಿರುವಂತದ್ದು ಆದ್ರೆ ಈಗ ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ವೀಕ್ ಇರೋದ್ರಿಂದ ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಪಂಚಾಯತಿ ಕೇಂದ್ರದಲ್ಲಿ ಪ್ರಚಾರವನ್ನು ಮಾಡಿದ್ರೆ ಪಂಚಾಯತಿ ಒಳಗೆ ಇರ್ತಕ್ಕಂಥ ಗ್ರಾಮಗಳಿಗೆ ಅಲ್ಲಿ ಹೋಗಿ ಪ್ರಚಾರ ಮಾಡುವಂತವ್ರು ಯಾರು ಮತ್ತೆ ಅಲ್ಲಿ ಆ ಒಂದು ಉಸ್ತುವಾರಿಯನ್ನು ಯಾವ ವಹಿಸಿಕೊಳ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು ಹಾಗಾಗಿ ಅಲ್ಲಿ ಸುಮಾರು 4 ತಂಡಗಳಾಗಿ ಒಂದು ಬೇರ್ಪಟ್ಟು ಅಲ್ಲಿ ಪ್ರಚಾರ ಕಾರ್ಯವನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಿರುವಂತದ್ದು ನಿಖಿಲ್ ಸರ್ ರೈಟ್ ಥ್ಯಾಂಕ್ ಯು ರಘು ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ನಿಮ್ಮ ಸಮಯಕ್ಕಾಗಿ ಇವತ್ತಿನ ಎಲೆಕ್ಷನ್ ರೌಂಡ್ ಟೇಬಲ್